ಮೊದಲನೇದಾಗಿ ತಮ್ಮೆಲ್ಲರ ಮೂಲಕ ಮಕ್ಕಳಲ್ಲಿ ಮನವಿ ಮಾಡ್ತೀವಿ ಎಕ್ಸಾಮ್ ನ ತುಂಬಾ ಆರಾಮಾಗಿ ತಗಳಿ ಕೂಲ್ ಆಗಿ ತಗಳಿ ಆ ಪ್ರಿಪರೇಟರಿಗಳಲ್ಲಿ ಮತ್ತು ಮಾಡೆಲ್ ಪೇಪರ್ಗಳು ಹೇಗಿತ್ತು ಅದೇ ತರ ಎಕ್ಸಾಮಿನ ಪೇಪರ್ಸ್ ಇರುತ್ತೆ ಎಸ್ಎಲ್ಸಿ ಇದ್ದಂಗೆ ಇದು ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರುತ್ತೆ ಅದರಿಂದ ಧೈರ್ಯವಾಗಿ ಎಕ್ಸಾಮ್ ಅನ್ನು ಫೇಸ್ ಮಾಡಿ ಯಾವುದೇ ತರದ ಭಯ ಪಡಬೇಡಿ ಪೋಷಕರಲ್ಲೂ ಅದೇ ತರ ಮನವಿ ಮಾಡ್ತಾ ಇದೀವಿ ನಿಮ್ಮ ಮಕ್ಕಳಿಗೆ 8 ತಿಂಗಳು ಎಲ್ಲಾ ತರದ ತಯಾರಿ ಮಾಡಿದೀವಿ ಮಕ್ಕಳಿಗೆ ಕೆಪಾಸಿಟಿ ಇದೆ ನೀವು ಮಕ್ಕಳಿಗೆ ಭಯ ಪಡಿಸೋದ್ರ ಬದಲು ಬೆಂತೊಟ್ಟಿ ಅವಕ್ಕೆ ಶಕ್ತಿ ತುಂಬಿ ಅಂತೇಳಿ ಪೇರೆಂಟ್ಸ್ ಪೋಷಕರಲ್ಲೂ ಮನವಿ ಮಾಡ್ಕಂತೀನಿ ಇದೊಂದು ವಿಶೇಷ ಜಾಗೃತ ದಳ ಪ್ರತಿಸಲ ಇದ್ದಂಗೆ ಈ ಸಲ ಬಟ್ ಅದಕ್ಕೆ ಅದಕ್ಕೆ ತಯಾರಿ ಏನೇನು ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಡೈರೆಕ್ಟ್ರು ಅವರೆಲ್ಲರದ ಮೀಟಿಂಗನ್ನು ಮಾಡಿದ್ದಾರೆ ಪರೀಕ್ಷೆಗೆ ಪ್ರತಿ ತಲೀತಾರೆ ಅವ್ರು ಪೆನ್ ತರ್ಬೋದು ಬಿಟ್ಟರೆ ಯಾವುದೇ ಥರ ಫೋನ್ ಆಗಲಿ ಸ್ಪೆಷಲ್ ಇಯರಿಂಗ್ ಏಡ್ಸು ಈ ಥರದ್ದು ಏನೂ ತರೋಂಗಿಲ್ಲ ಅನ್ನೋಂಥದ್ದು ನಿಷೇಧ ಇದೆ ಯೂನಿಫಾರ್ಮ್ದಾಗಲೇ ಈಗಾಗಲೇ ಸರ್ಕ್ಯುಲರ್ ಕಳಿಸಿದ್ದೀವಿ ತುಂಬ ಹಿಂದೆಯೇ ಕ್ಲಾರಿಟಿ ಕೊಟ್ಬಿಟ್ಟಿದ್ದೀವಿ ಎಲ್ಲ ಮಕ್ಕಳಿಗೂ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀವಿ ಎಲ್ಲಿ ಯೂನಿಫಾರ್ಮ್ ಪ್ರಿಸ್ಕ್ರೈಬ್ ಆಗಿದೆ ಆ ಯೂನಿಫಾರ್ಮಲ್ಲೇ ಮಕ್ಕಳು ಬರಬೇಕು ಯಾವ SDMC ಯೂನಿಫಾರ್ಮ್ ಪ್ರಿಸ್ಕ್ರೈಬ್ ಮಾಡಿಲ್ಲ ಅವರು ವಿತೌಟ್ ಯೂನಿಫಾರ್ಮ್ ಬರ್ಬೋದು ಆದರೆ ಇದನ್ನು ಯಾವುದೇ ಥರವಾದಂಥ ರಿಲಿಜಿಯಸ್ ಇದು ಹಾಕೊಂಬರೋಂಗಿಲ್ಲ ಎರಡನೇದಾಗಿ ಇದುವೆ ಔಟ್ ಎಕ್ಸ್ಟರ್ನಲ್ ಸ್ಟೂಡೆಂಟ್ಸ್ಗೆ ಮತ್ತು ರಿಪೀಟರ್ಸ್ಗೆ ಯಾವುದೇ ಥರವಾದಂಥ ಯೂನಿಫಾರ್ಮ್ ಇಲ್ಲ ಯಾವುದು ಹಿಜಾಬ್ ಇದೆ ಯಾವುದೇ ಥರ ರಿಲಿಜಿಯಸ್ ಪ್ರಾಕ್ಟೀಸ್ ಇಲ್ಲದಿರೋಂಗೆ ನಮ್ಮ ಕೊಠಡಿಗಳಿಗೆ ಬರಬೇಕು ಅನ್ನುವಂಥ ನಿಯಮ ಏನಿದೆ ಅದು ಅಪ್ಲೈ